The RSS believes that India is one idea. We believe that India is a multiplicity of ideas. RSS ಭಾರತವನ್ನ ಒಂದು ಕಲ್ಪನೆ ಅಂತ ನಂಬುತ್ತೆ, ಆದರೆ ನಾವು ಭಾರತ ಬಹುಸಂಖ್ಯೆಯ ಕಲ್ಪನೆ ಅಂತ ನಂಬ್ತೀವಿ ಅಂತ ಹೇಳ್ತಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಮೆರಿಕದಲ್ಲೂ ಕೂಡ ಮೋದಿ ಸರ್ಕಾರದ ವಿರುದ್ಧ ಹಾಗೆ RSS ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದು ಟೆಕ್ಸಾಸ್ನಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ RSS ವಿರುದ್ಧ ಮಾತನಾಡಿದ್ದಾರೆ. ದೇಶದಲ್ಲಿ ಪ್ರತಿಯೊಬ್ಬರಿಗೂ ಜೀವಿಸೋದಕ್ಕೆ ಹಾಗೆ ಕನಸು ಕಾಣೋದಕ್ಕೆ ಅವಕಾಶ ಕೊಡಬೇಕು. ಜಾತಿ, ಭಾಷೆ, ಧರ್ಮ, ಸಂಪ್ರದಾಯ ಅಥವಾ ಇತಿಹಾಸವನ್ನ ಲೆಕ್ಕಿಸದೆ ಜಾಗ ಕೊಡಬೇಕು. ಆದರೆ ಪ್ರಧಾನಿ ಮೋದಿ ಭಾರತದ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ನಮ್ಮ ಸಂಪ್ರದಾಯ, ಭಾಷೆ, ರಾಜ್ಯಗಳ ಮೇಲೆ ದಾಳಿ ಮಾಡ್ತಾ ಇದೆ. ಈ ಹಿಂದೆ ಸಂಸತ್ನಲ್ಲಿ ನನ್ನ ಭಾಷಣದಲ್ಲಿ ಅಭಯ ಮುದ್ರವನ್ನ ವಿವರಿಸಿದಾಗ ಅದು ನಿರ್ಭಯತೆಯ ಸಂಕೇತ ಅಂತ, ಇದು ಪ್ರತಿಯೊಂದು ಭಾರತೀಯ ಧರ್ಮದಲ್ಲೂ ಇದೆ ಅನ್ನೋದನ್ನ ಹೇಳಿದೆ. ನಾನು ಈ ಮಾತು ಹೇಳ್ತಿರುವಾಗ ಬಿಜೆಪಿಗೆ ಸಹಿಸೋದಕ್ಕಾಗಲಿಲ್ಲ, ಆದರೆ ಅವರಿಗೆ ನನ್ನ ಮಾತು ಅರ್ಥ ಆಗೋದಿಲ್ಲ. ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ಕೆಲವೇ ನಿಮಿಷಗಳಲ್ಲಿ ಭಾರತದಲ್ಲಿ ಯಾರೂ ಕೂಡ ಬಿಜೆಪಿಗಾಗ್ಲಿ ಮೋದಿಗಾಗಿ ಹೆದರ್ತಾ ಇಲ್ಲ, ಇದು ನಮ್ಮ ದೊಡ್ಡ ಸಾಧನೆ ಅಂತ ಹೇಳ್ಕೊಂಡಿದ್ದಾರೆ. RSS ಸಿದ್ಧಾಂತಗಳನ್ನ ಟೀಕೆ ಮಾಡಿದ್ದಾರೆ. ನಾವು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಮುಂದುವರಿಯೋದಕ್ಕೆ ಸಮಾನವಾದ ಅವಕಾಶಗಳು ಸಿಗಬೇಕು ಅಂತ ಆಶಿಸ್ತೀವಿ. ಹಾಗೆ ಅಂತಹ ಅವಕಾಶಗಳು ಜಾತಿ ಮತ ಸಂಪ್ರದಾಯದಿಂದ ಮುಕ್ತವಾಗಿರಬೇಕು ಅಂತಾನು ಹೇಳಿದ್ದಾರೆ. ಇನ್ನು ಭಾರತದಲ್ಲಿ ಸೃಷ್ಟಿಯಾಗಿರುವ ನಿರುದ್ಯೋಗ ಸಮಸ್ಯೆಗೆ ಮೋದಿ ಸರ್ಕಾರದ ನೀತಿಗಳೇ ಕಾರಣ ಅಂತ ಟೀಕೆ ಮಾಡಿದ್ದಾರೆ. ಪ್ರಪಂಚದಲ್ಲಿ ಅನೇಕ ಕಡೆ ನಿರುದ್ಯೋಗದ ಸಮಸ್ಯೆ ಇದೆ, ಭಾರತದಲ್ಲೂ ಇದೆ, ಆದರೆ ಚೀನಾ, ವಿಯೆಟ್ನಾಂ ಸೇರಿದ ಹಾಗೆ ಕೆಲವು ದೇಶಗಳಲ್ಲಿ ಆ ಸಮಸ್ಯೆ ಇಲ್ಲ. ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಕಾರಣ ಮೋದಿಯವರ ಆಡಳಿತದ ವೈಖರಿ. ಪರಿಣಾಮಕಾರಿಯಾಗಿ ಉದ್ಯೋಗ ಸೃಷ್ಟಿಯನ್ನ ಜಾರಿಗೊಳಿಸೋದಕ್ಕೆ ಸಾಧ್ಯವಾಗಿಲ್ಲ ಅಂತಾನು ವಿವರಿಸಿದ್ದಾರೆ. ಇನ್ನು ವಿಶ್ವವಿದ್ಯಾಲಯಗಳಲ್ಲಿ RSS ಪ್ರಭಾವಿತ ವ್ಯಕ್ತಿಗಳನ್ನ ಉಪಕುಲಪತಿಗಳನ್ನಾಗಿ ನೇಮಿಸುತ್ತೆ, ಹೀಗಾಗಿ ಉನ್ನತ ಶಿಕ್ಷಣ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವಿಷಯಾಂತರಗಳಾಗ್ತಾ ಇವೆ. ಜೊತೆಗೆ ರಾಜಕೀಯ ಪ್ರೇರಿತ ವಿಚಾರಧಾರೆಗಳು ಅಲ್ಲಿ ಅನುಸರಣಿಸುತ್ತೆ ಅಂತಾನು ಆರೋಪ ಮಾಡಿದ್ದಾರೆ. ಹಾಗೇನೆ ದೇವರು ಅಂದ್ರೆ ಯಾರು, ನಮ್ಮೊಳಗಿನ ಭಾವನೆ, ನಾವು ಹೊರಗಡೆ ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ, ಏನ್ ಹೇಳ್ಕೊಳ್ತೀವಿ, ನಮ್ಮ ಭಾವನೆ ಹೇಗೆ ವ್ಯಕ್ತವಾಗುತ್ತೆ, ಅಲ್ಲಿ ನಿಜವಾದ ಭಗವಂತ ಇರ್ತಾನೆ ಅನ್ನೋ ಮಾತನ್ನ ಕೂಡ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು RSS ಹಾಗೂ ಬಿಜೆಪಿಯ ಕೆಲವೊಂದು ಕಲ್ಪನೆಗಳು ಹೇಗೆ ಸ್ತ್ರೀಯನ್ನ ನೋಡ್ಕೊಳ್ಳುತ್ತೆ, ಮಹಿಳೆ ಕೇವಲ ಮನೆ ಮತ್ತೆ ಅಡುಗೆ ಮನೆಗೆ ಸೀಮಿತ ಅನ್ನೋ ಹಾಗೆ ನೋಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. I mean, it starts with a bad attitude that Indian males have towards women. And I don't mean every single Indian male, but a large number of Indian males' attitudes towards women is just, it's ridiculous, right? So it starts there. And it's a particular way of thinking about women. And we see it in the political system. We see it in the business system. We see it everywhere. So I'm very big, number one, on political participation of women. Reservation bill to start with. Ensuring that women get into business. Ensuring that women are supported financially if they want to open their business. And then making sure that it is made easier for women to participate, right? Women have their own particular issues that you need to take care of before they can start to participate. So I think the first thing is of thinking of women the same way you think of men, right? That they can do anything men can do, if not better, and that they are equal and better in many, many things. You know? Also, by the way, this is part of the ideological fight between the BJP and us, right? The BJP and the RSS believe that women should be restricted to a particular role. They should stay at home. They should cook the food. They should not talk too much, right? And we believe that women should be allowed to aspire to whatever they want to do. Do you know what devta means in the term devta? Do you know what it means? No, it doesn't mean God. No, it doesn't mean the deity. So devta in India actually means a person whose internal feelings are exactly the same
as his external expression. Meaning he is a completely transparent being. Right? It does not mean God. So if this person tells me every single thing that he believes or he thinks, and he tells it to me, that's the definition of Devta. Right? It's the idea that you destroy yourself. Right? So to me, that is interesting about our politics. How do you suppress your own ideas? Right? How do you suppress your own fear? Or how do you suppress your own greed? Or how do you suppress your own ambition and absorb other people's fear, other people's ambition? The RSS believes that India is one idea. And we believe that India is a multiplicity of ideas. And we believe, by the way, very much like the United States, we believe that everybody should be allowed to participate. We believe that everybody should be allowed to dream. Everybody should be given space, regardless of their caste, language, religion, tradition, history. This is the fight. And the fight was crystallized in the election. When millions of people in India clearly understood that the Prime Minister of India is attacking the Constitution of India. Because what I am saying to you, union of states, respect to languages, respect to religions, respect to traditions, respect to castes, this is all in the Constitution. Every single word that I have said to you is in the Constitution. The foundation of modern India is the Constitution. And what people understood in the election clearly, and I saw it happening, when I used to raise the Constitution like this, people understood what I was saying. They were saying that the BJP is attacking our tradition, attacking our language, attacking our states, attacking our histories. And most importantly, what they understood was that anybody who is attacking the Constitution of India is also attacking our religious tradition.